हेलो स्नेहितरे नमस्कार एल्लरिगू वेलकम बैक टू माय चैनल इदुवरेगू नन्न चैनल ना यारू सब्सक्राइब माड्कोळ्ळिल्लवो दयविट्टु सब्सक्राइब माड्कोळ्ळि हागे वीडियोवन्न स्किप माड्दे एंड वरेगू नोडि इवत्तिन ई वीडियो मूलक मनेयल्लि ಜೇಡಗಳು ಅಥವಾ ಇತರ ಕೀಟಗಳಿಂದ ತೊಂದರೆ ಆಗ್ತಿದ್ರೆ ಯಾವ ರೀತಿಯಾಗಿ ಶಾಶ್ವತ ಮುಕ್ತಿಯನ್ನ ಪಡೆಯಬಹುದು ಎಂಬುದನ್ನ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ ಸ್ನೇಹಿತರೆ ಒಂದು ಸುಂದರವಾದ ಮನೆಯನ್ನ ಮೇಲೆ ಅಲ್ಲಿ ಕೇವಲ ಮನುಷ್ಯರು ಮಾತ್ರ ವಾಸ ಮಾಡುತ್ತಾರೆ ಎಂದೇನಿಲ್ಲ ಅಲ್ವಾ ಮನುಷ್ಯರ ಜೊತೆಗೆ ಬೇಡ ಎಂದ್ರು ಜಿರಳೆಗಳು ಪಲ್ಲಿಗಳು ಇರುವೆಗಳು ತಿಗಣೆಗಳು ಸೊಳ್ಳೆಗಳು ಹಾಗೇನೆ ಜಾಡು ಹುಳುಗಳು ಜೇನು ಹುಳುಗಳು ಹೀಗೆ ಹತ್ತು ಹಲವಾರು ಬೇರೆ ಬೇರೆ ಬಗೆಯ ಜೀವಿಗಳು ಕುಟುಂಬದ ಸದಸ್ಯರಾಗಿ ಮನುಷ್ಯರ ಜೊತೆ ಬೆರೆತು ಹೋಗಿರ್ತವೆ ಸಾಮಾನ್ಯವಾಗಿ ಇವುಗಳ ಸಹಿತ ಜೀವನ ಮಾಡುವುದು ಜನರಿಗೆ ಕಿರಿಕಿರಿ ಉಂಟು ಮಾಡುತ್ತವೆ ಹಾಗಾಗಿ ಜಿರಳೆಗಳನ್ನು ಓಡಿಸಲು ಆಗಾಗ ಮನೆಯಲ್ಲಿ ಲಕ್ಷ್ಮಣ ರೇಖೆ ಜಿರಳೆ ಸ್ಪ್ರೇ ಇತ್ಯಾದಿಗಳನ್ನು ಉಪಯೋಗಿಸುತ್ತಾನೆ ಇರ್ತಾರೆ ಇರುವೆಗಳು ಪಲ್ಲಿಗಳು ಇತ್ಯಾದಿಗಳನ್ನು ಓಡಿಸಲು ಸಹ ಇಂತಹದೇ ಯಾವುದಾದರೂ ಉಪಾಯಗಳನ್ನು ಮಾಡುತ್ತಾನೆ ಇರ್ತೇವೆ ಆದರೆ ಮನೆಯ ಚಾವಣಿಯ ಹತ್ತಿರ ಮೂಲೆ ಮೂಲೆಗಳಲ್ಲಿ ಅವಿತಿರುವ ಜೇಡಗಳು ನಮ್ಮ ಕೆಲವೊಂದು ಇಂತಹ ತಂತ್ರಗಳಿಗೆ ಮಣಿಯುವುದಿಲ್ಲ ಹಾಗಾಗಿ ನಾವು ಬೇರೆಯದೇ ತಂತ್ರಗಳನ್ನು ರೂಪಿಸಬೇಕಾಗುತ್ತೆ ಬನ್ನಿ ಈ ವಿಡಿಯೋ ಮೂಲಕ ಈ ರೀತಿಯಾದಂತಹ ಕೀಟಗಳಿಂದ ಯಾವ ರೀತಿ ಮುಕ್ತಿ ಪಡೆಯಬಹುದು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಜಿರಳೆಗಳನ್ನು ಮತ್ತು ಇತರ ಕೀಟಗಳನ್ನು ಓಡಿಸಲು ಬಳಸುವಂಥ ಮೊದಲನೆಯದಾದ ಮನೆ ಮದ್ದು ಅಂತ ಅಂದರೆ ಎಸೆನ್ಷಿಯಲ್ ಆಯಿಲ್ ಬಳಕೆ ಮಾಡಬೇಕು ಒಳ್ಳೆಯ ಸುವಾಸನೆ ಬರುವ ಎಸೆನ್ಷಿಯಲ್ ಆಯಿಲ್ ನಮಗೆ ಇಷ್ಟವಾಗಬಹುದು ಆದರೆ ಜೇಡಗಳಿಗೆ ಇಂತಹ ವಾಸನೆಯನ್ನು ಕಂಡರೆ ಆಗುವುದಿಲ್ಲ ಕೇವಲ ಜೇಡಗಳು ಮಾತ್ರವಲ್ಲ ಬಹುತೇಕ ಕೀಟಗಳು ನಿಮ್ಮ ಮನೆಯಿಂದ ದೂರ ಆಗುತ್ತೆ ಈ ವಿಚಾರದಲ್ಲಿ ನಿಮಗೆ ಪೆಪ್ಪರ್ಮೆಂಟ್ ಆಯಿಲ್ ಸಹಾಯಕ್ಕೆ ಬರುತ್ತದೆ ನಿಮ್ಮ ಬಳಿ ಒಂದು ಸ್ಪ್ರೇ ಬಾಟಲ್ ಇದ್ದರೆ ಅದಕ್ಕೆ ಸುಮಾರು 30 ಹನಿಗಳಷ್ಟು ಪೆಪ್ಪರ್ಮೆಂಟ್ ಆಯಿಲ್ ಮತ್ತು ಒಂದು ಲೋಟ ನೀರು ಮಿಶ್ರಣ ಮಾಡಿ ತುಂಬಿಕೊಂಡು ಸೋಂಕು ನಿವಾರಕವಾಗಿ ಬಳಕೆ ಮಾಡಬಹುದು ಇದು ನಿಮ್ಮ ಕೊಠಡಿಯಲ್ಲಿ ಸುವಾಸನೆ ಬೀರುವುದರ ಜೊತೆಗೆ ಕೀಟನಾಶಕವಾಗಿ ಕೂಡ ಕೆಲಸ ಮಾಡುತ್ತೆ ಇದರಿಂದ ನಿಮ್ಮ ಆರೋಗ್ಯಕ್ಕೆ ಯಾವುದೇ ತೊಂದರೆ ಇರುವುದಿಲ್ಲ ಏಕೆಂದರೆ ಇದು ಯಾವುದೇ ಅಡ್ಡಪರಿಣಾಮಗಳನ್ನು ಉಂಟು ಮಾಡುವುದಿಲ್ಲ ನಿಮ್ಮ ಮನೆಗಳಲ್ಲಿ ಯಾವುದೇ ಮೂಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜೇಡರ ಗೂಡು ಕಟ್ಟಿರುತ್ತದೆ ಆ ಭಾಗದಲ್ಲಿ ಇದನ್ನು ಸ್ಪ್ರೇ ಮಾಡುವುದರಿಂದ ನೀವು ಇವುಗಳಿಂದ ಮುಕ್ತಿ ಪಡೆದುಕೊಳ್ಳಬಹುದು ಈ ಪ್ರಕ್ರಿಯೆಯ ನಂತರ ಜೇಡಗಳು ಕೂಡ ನಿಮ್ಮ ಮನೆಯಿಂದ ದೂರ ಆಗುತ್ತೆ ನಿಮಗೆ ಬೇಕೆಂದರೆ ಟೀ ಟ್ರೀ ಎಸೆನ್ಷಿಯಲ್ ಆಯಿಲ್ ದಾಲ್ಚಿನ್ನಿ ಎಸೆನ್ಷಿಯಲ್ ಆಯಿಲ್ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ಕೂಡ ಬಳಕೆ ಮಾಡಬಹುದು ನೀ ಸ್ನೇಹಿತರೆ ಇನ್ನೊಂದು ಅತ್ಯುತ್ತಮವಾದ ಮನೆಮದ್ದು ಅಂತ ಅಂದರೆ ಜೇಡಗಳ ಮುಕ್ತಿಗೆ ಸಿಟ್ರಸ್ ಹಣ್ಣುಗಳ ರಸ ಬಳಕೆ ಮಾಡಬಹುದು ಸಿಟ್ರಸ್ ಹಣ್ಣುಗಳಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಸಾಕಷ್ಟು ಪ್ರಮಾಣದಲ್ಲಿ ಆಮ್ಲೀಯ ಪ್ರಮಾಣ ಇರುತ್ತದೆ ಇದು ಜೇಡಗಳಿಗೆ ವಿಷಕಾರಿ ಅಂಶವಾಗಿ ಕೆಲಸ ಮಾಡುತ್ತದೆ ಯಾವುದೇ ಕಾರಣಕ್ಕೂ ನೀವು ನಿಂಬೆ ಹಣ್ಣಿನ ಸಿಪ್ಪೆ ಮೋಸಂಬಿ ಹಣ್ಣಿನ ಸಿಪ್ಪೆ ಅಥವಾ ಕಿತ್ತಳೆ ಹಣ್ಣಿನ ಸಿಪ್ಪೆಯನ್ನು ಹೊರಗೆ ಎಸೆಯಬಾರದು ಕನಿಷ್ಠ ಪಕ್ಷ ಅದನ್ನು ಒಣಗಿಸಿ ಪುಡಿ ಮಾಡಿಕೊಂಡು ರೆಫ್ರಿಜರೇಟರ್ನಲ್ಲಿ ಶೇಖರಣೆ ಮಾಡಿಕೊಳ್ಬೇಕು ಇಂತಹ ಯಾವುದಾದರೂ ಒಂದು ಸಂದರ್ಭದಲ್ಲಿ ಅದು ನಿಮಗೆ ಉಪಯೋಗಕ್ಕೆ ಬರುತ್ತದೆ ಸಿಟ್ರಸ್ ಹಣ್ಣುಗಳ ಸಿಪ್ಪೆಯಿಂದ ಇನ್ನಿತರ ಉಪಯೋಗಗಳು ಕೂಡ ಉಂಟು ನಿಮ್ಮ ಮನೆಯ ಮೂಲೆ ಮೂಲೆಗಳಲ್ಲಿ ಕಟ್ಟಿರುವ ಜೇಡರ ಗೂಡನ್ನು ಮತ್ತು ಜೇಡಗಳನ್ನು ಹೋಗಲಾಡಿಸಲು ನೀವು ಇದನ್ನು ಬಳಕೆ ಮಾಡಬಹುದು ಸ್ಪ್ರೇ ಬಾಟಲ್ನಲ್ಲಿ ಸಿಟ್ರಸ್ ಹಣ್ಣಿನ ರಸವನ್ನು ತುಂಬಿಕೊಂಡು ಸ್ಪ್ರೇ ಮಾಡುವ ಮೂಲಕ ಜೇಡಗಳಿಂದ ಮುಕ್ತಿ ಪಡೆಯಬಹುದು ಇದರ ಜೊತೆಗೆ ನಿಮ್ಮ ಮನೆಯ ವಸ್ತುಗಳನ್ನು ಸ್ವಚ್ಛ ಮಾಡಲು ಸಿಟ್ರಸ್ ಅಂಶ ಹೊಂದಿರುವ ಉತ್ಪನ್ನಗಳನ್ನು ಬಳಕೆ ಮಾಡುವುದು ಕೂಡ ಈ ವಿಚಾರದಲ್ಲಿ ನಿಮಗೆ ತುಂಬಾ ಅನುಕೂಲವಾಗುತ್ತೆ ಹಾಗೆಯೇ ಸ್ನೇಹಿತರೆ ಮನೆಯೊಳಗೆ ಅಲ್ಲಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಹಾಕಬಹುದು ಡ್ರೈ ಫ್ರೂಟ್ಸ್ ನಿಮಗೆ ತಿನ್ನಲು ಬಹಳ ಆರೋಗ್ಯಕರ ಆದರೆ ಕೆಲವು ಬಗೆಯ ಕೀಟಗಳಿಗೆ ಇವುಗಳು ಅನಾರೋಗ್ಯಕರ ಅದರಲ್ಲೂ ಜೇಡಗಳಿಗೆ ಗೋಡಂಬಿ ಬಾದಾಮಿ ವಾಲ್ನಟ್ ಇತ್ಯಾದಿಗಳನ್ನು ಕಂಡರೆ ಆಗುವುದಿಲ್ಲ ಅವುಗಳ ಸುವಾಸನೆಯಿಂದ ಬಹಳ ದೂರ ಓಡುತ್ತೆ ಸಂಶೋಧಕರು ಹೇಳುವಂತೆ ಇವುಗಳಲ್ಲಿ ಕೆಲವು ರಾಸಾಯನಿಕ ಅಂಶಗಳು ಬಿಡುಗಡೆಯಾಗುತ್ತೆ ಜೇಡಗಳ ಪಾಲಿಗೆ ವಿರುದ್ಧ ರೀತಿಯಲ್ಲಿ ಕೆಲಸ ಮಾಡುತ್ತವೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಇವುಗಳ ಬಳಕೆ ಮಾಡಿಕೊಳ್ಬಹುದು ಹಾಗೆಯೇ ಸ್ನೇಹಿತರೆ ಬೆಳ್ಳುಳ್ಳಿಯನ್ನ ಸಿಪ್ಪೆ ಸುಲಿದು ಅಲ್ಲಲ್ಲಿ ಇಡಬಹುದು ಯಾಕೆಂದರೆ ಬೆಳ್ಳುಳ್ಳಿಯ ಸುವಾಸನೆಯು ಕೂಡ ಜೇಡಗಳಿಗೆ ಆಗಲ್ಲ ಆದ್ದರಿಂದ ಬೆಳ್ಳುಳ್ಳಿಯನ್ನ ಬಳಸಬಹುದು ಹಾಗೆಯೇ ಮನೆಯಲ್ಲಿ ಕೆಲವು ಗಿಡಗಳನ್ನು ಬೆಳೆಸಬಹುದು ಮನೆಯಲ್ಲಿ ಬೆಳೆಸುವ ಕೆಲವೊಂದು ಇಂಡೋರ್ ಗಿಡಗಳು ಕೀಟನ ನಿವಾರಕವಾಗಿ ಕೂಡ ಕೆಲಸ ಮಾಡುತ್ತವೆ ಇವುಗಳಲ್ಲಿ ಕೀಟಗಳಿಗೆ ಕಿರಿಕಿರಿ ಉಂಟು ಮಾಡುವ ವಾಸನೆಯನ್ನು ಬೀರುವ ಗುಣ ಇರುತ್ತೆ ಹಾಗಾಗಿ ನೈಸರ್ಗಿಕವಾದ ಪೆಪ್ಪರ್ಮೆಂಟ್ ತುಳಸಿ ಮತ್ತು ಲ್ಯಾವೆಂಡರ್ ಗಿಡಗಳನ್ನು ಮನೆಯೊಳಗೆ ಬೆಳೆಸಬಹುದು ಇವುಗಳು ಕೇವಲ ಜೇಡಗಳನ್ನು ಮಾತ್ರ ಹೋಗಲಾಡಿಸುವುದಲ್ಲದೆ ಮನೆಯಲ್ಲಿ ಇರುವೆಗಳು ಪಲ್ಲಿಗಳು ಸಹ ಇಲ್ಲದಂತೆ ಮಾಡುತ್ತವೆ ಸ್ನೇಹಿತರೆ ಇದುವರೆಗೂ ನಾನು ಹೇಳಿರುವಂತಹ ಮಾಹಿತಿಗಳು ಮನೆ ಮದ್ದುಗಳು ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಹಾಗಾದರೆ ಈ ವಿಡಿಯೋಗೊಂದು ಲೈಕ್ ಕೊಡ್ತೀರಲ್ವಾ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ
ಇನ್ನೊಂದು ಹೊಸ ವಿಡಿಯೋ ಮೂಲಕ ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ಹೋಗಿ ಬರ್ತೇನೆ. ಟೇಕ್ ಕೇರ್, ಬಾಯ್ ಬಾಯ್.